ಹಾಯ್, ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಎಸ್ ಕೆ ಮೀಡಿಯಾ ವರ್ಲ್ಡ್. ಸ್ನೇಹಿತರೆ, ನೀವು ಆಲ್ರೆಡಿ ಹಿಂದೆ ನೋಡ್ತಾ ಇದ್ದೀರಾ. ಸೊ ಎಲ್ಲಿದ್ದೀನಿ ಗೊತ್ತಾ? ತೊಟ್ಟಿಕಲ್ಲು ಫಾಲ್ಸ್. ಸೊ ಇದು ಬನ್ನೇರುಘಟ್ಟ ಹತ್ತಿರ ಇರುವಂತಹ ಒಂದು 8 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಫಾಲ್ಸು. ಇದು ಮಸ್ತಾಗಿದೆ ಪ್ಲೇಸು. ಈ ಪ್ಲೇಸ್ ನೀವು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸಕ್ಕತ್ತಾಗಿದೆ, ನೀವು ನೋಡ್ತಾ ಇದ್ದೀರಾ, ನಾನು ಹಿಂದೆ ನೀರು ಬೀಳ್ತಾ ಇದೆ. ಇಷ್ಟೇ ಅಲ್ಲ, ಇನ್ನು ಬೇರೆ ಕಡೆ ನೋಡೋಣ ಬನ್ನಿ. ಈ ಒಂದು ಟಿ ಕೆ ಫಾಲ್ಸ್ ಬೆಂಗಳೂರಿಂದ 26 ಕಿಲೋಮೀಟರ್, ಆನೇಕಲ್ಲಿಂದ 32 ಕಿಲೋಮೀಟರ್, ಚಂದಾಪುರದಿಂದನೂ ಸಹ 32 ಕಿಲೋಮೀಟರ್, ಹೊಸೂರು ತಾಲೂಕಿಂದ ನಮಗೆ 47 ಕಿಲೋಮೀಟರ್ ಆಗುತ್ತೆ, ಮತ್ತು ಬನ್ನೇರುಘಟ್ಟದಿಂದ ಕೇವಲ 12 ಕಿಲೋಮೀಟರ್ ಆಗುತ್ತೆ. ಹಾಗಾದರೆ ಬನ್ನಿ, ಆ ಟಿ ಕೆ ಫಾಲ್ಸ್ ಹೇಗಿರುತ್ತೆ ಅಂತೇಳಿ ಹೋಗಿ ನೋಡೋಣ. ನೋಡ್ತಾ ಇದ್ದೀರಾ, ನಾವು ಟಿ ಕೆ ಫಾಲ್ಸ್ನ ರೀಚ್ ಆಗಿದ್ದೀವಿ. ಇದು ಅಲ್ಲಿನ ಒಂದು ಹಳ್ಳ. ಸೊ ನಾವು ರೀಚ್ ಆದ ತಕ್ಷಣ ನಮಗೆ ಕಾಣುವಂಥದ್ದೇ ಇಲ್ಲಿ ಮುನೇಶ್ವರ ಸ್ವಾಮಿಯ ದೇವಾಲಯ. ಸೊ ಇಲ್ಲಿ ನಾವು ಭಕ್ತಿಪೂರ್ವಕವಾಗಿ ಒಂದು ಕೈಯನ್ನು ಮುಗಿದು ಸೊ ಮುಂದೆ ಹೋಗೋಣ. ಹೋಗ್ತಾ ಇದ್ದೀವಿ, ಮೆಟ್ಟಿಲುಗಳನ್ನು ಹತ್ತಿ ಹೋಗ್ತಾ ಇದ್ದೀವಿ. ಸೊ ನಾವು ಮೆಟ್ಟಿಲುಗಳನ್ನ ಹತ್ತಿ ಇಳಿದು ಹಾಗೆ ಮುಂದೆ ಹೋದರೆ ನಮಗೆ ಸಿಗುವಂಥದ್ದು ಬಲಗಡೆ ಒಂದು ಬಾವಿ ಸಿಗುತ್ತೆ. ಹಳೆಯ ಬಾವಿ, ಪುರಾತನವಾದಂಥ ಬಾವಿ ನೋಡಿ. ಅದರಲ್ಲಿ ನೀರು ಸಹ ಇದೆ, ಆದರೆ ಗಲೀಜಾಗಿದೆ. ಎಲ್ಲ ಬಾಟ್ಲುಗಳು ಈ ಬಾವಿಯಲ್ಲೇ ಹಾಕಿದ್ದಾರೆ. ಸೊ ಆ ಬಾವಿಯನ್ನು ಮುಂದೆ ನಾವು ಹಾಗೆ ಹೋದರೆ ಇಲ್ಲಿ ಒಂದು ಚಿಕ್ಕ ಕಲ್ಲುಗಳ ಥರ, ಬೆಟ್ಟ ಥರ ಇದೆ, ಅದನ್ನು ಹತ್ತಿ ಹಾಗೆ ಮುಂದೆ ಹೋಗಬೇಕು. ಹೋಗೋಣ ಬನ್ನಿ. ಹಾಗೆ ಹಾಗೆ ನಾವು ಮುಂದೆ ಹೋದರೆ ನಮಗೆ ಟಿ ಕೆ ಫಾಲ್ಸ್ನ ನೀರು ಹರಿಯುವಂಥ ಹಳ್ಳ ಕಾಣುತ್ತೆ. ಅದನ್ನು ನಾವು ನೋಡಿಕೊಂಡು ಹಾಗೆ ಮುಂದೆ ಹೋದರೆ ನಮಗೆ ಸಿಗುವಂಥದ್ದೇ ಮುಖ್ಯವಾದಂತಹ ಜಲಪಾತ. ಸೊ ನಾವು ಇದನ್ನು ನೋಡ್ಬೋದು, ನಯನ ಮನೋಹರವಾಗಿ ಅದ್ಭುತವಾಗಿ ಕಣ್ಮಣ ಸೆಳೆಯೋ ರೀತಿ ನಮಗೆ ಕಾಣುತ್ತೆ. ತೋರಿಸ್ತೀನಿ ಬನ್ನಿ. ನನ್ನ ಫ್ರೆಂಡ್ಸ್ ಅಂತೂ ತುಂಬ ಜೋಶಾಗಿ ಹೋಗ್ತಿದ್ದಾರೆ ಫಾಲ್ಸ್ ನೋಡೋದಕ್ಕೆ. ಸೊ ಬನ್ನಿ, ತಡ ಮಾಡೋದು ಬೇಡ, ನಿಮಗೂ ಸಹ ತೋರಿಸ್ತೀನಿ. ಸೊ ನೋಡಿ, ಇದೇ ಟಿ ಕೆ ಫಾಲ್ಸ್, ಮೀನ್ಸ್ ತೊಟ್ಟಿಕಲ್ಲು ಫಾಲ್ಸ್. ಸೊ ನೋಡಿ ನೀವೇ, ನೀರು ಜುಲು ಜುಲು ಅಂತ ದುಮ್ಮಿಕ್ಕಿ ಮೇಲೆಯಿಂದ ಹೇಗೆ ಕೆಳಗೆ ಬೀಳ್ತಾ ಇದೆ ಅಂತೇಳಿ. ಸಖತ್ತಾಗಿ ನಯನ ಮನೋಹರವಾಗಿದೆ ಇದು. ಸೊ ಇಲ್ಲಿ 3-4 ಜರಿಗಳು 3-4 ಕಡೆ ಮೇಲಿಂದ ಕೆಳಗೆ ಬರ್ತಾ ಇದೆ. ಅದನ್ನು ನೋಡಲು ಜನ ಸಾಗರವೇ ಇಲ್ಲಿ ಬರ್ತಾರೆ. ವೀಕೆಂಡಲ್ಲಂತೂ ತುಂಬ ಜನ ಬರ್ತಾರೆ. ನೋಡ್ತಾ ಇದ್ದೀರಾ ನೀವು, ನೋಡಿ ಬಂಡೆಯ ಮೇಲಿಂದ ಎಷ್ಟು ರಭಸವಾಗಿ ನೀರು ಬರ್ತಾ ಇದೆ ಅಂದರೆ ಸಖತ್ತಾಗಿ ಬರ್ತಾ ಇದೆ ನೀರು ಮಾತ್ರ. ಸೊ ನೋಡಿ, ಹೀಗೆ ನೀರು ಬಂದು ಹಾಗೆ ಅಲ್ಲಿ ಕೆಳಗೆ ಹರ್ಕೊಂಡೋಗುತ್ತೆ. ಇಲ್ಲಿ 3-4 ಜರಿಗಳು ಬಂದು ಬಂಡೆಯ ಮೇಲಿಂದ ಕೆಳಗೆ ಬರುತ್ತೆ. ಅದನ್ನು ನೋಡೋದೇ ಒಂದು ಅದ್ಭುತವಾದ. ಸೊ ಇಲ್ಲಿ ಮೇಲಿಂದ ಬರುವಂಥ ನೀರಿಗೆ ಮೈಯೊಡ್ಡಿ ಸ್ನಾನ ಮಾಡ್ತಾ ಜನ ಫುಲ್ ಎಂಜಾಯ್ ಮಾಡ್ತಾರೆ. ಸೊ ಬಂಡೆಯ ಮೇಲಿಂದ ನೀರು ಎಲ್ಲಿಂದ ಬರ್ತಾ ಇದೆ, ಬಂಡೆಯ ತುತ್ತ ತುದಿಯಲ್ಲಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ಬಂಡೆಯ ಮೇಲೆ ಏನಿದೆ ಅನ್ನೋದನ್ನ ನೋಡೋದಕ್ಕೆ ಈಗ ನಾವು ಬಂಡೆಯನ್ನ ಹತ್ತಾ ಇದ್ದೀವಿ. ಬಂಡೆಯ ಮೇಲೆ ತುತ್ತ ತುದಿಗೆ ಹೋಗ್ತೀವಿ. ಸೊ ಬನ್ನಿ, ಇವಾಗ ನೋಡೋಣ ಅಲ್ಲಿಂದ ಒಂದು ಕೆಳಗಡೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಾನು ತೋರಿಸ್ತೇನೆ ನಿಮಗೆ. ಸೊ ನಮ್ಮ ಸ್ನೇಹಿತನ ಸಾಹಸ ನೀವು ನೋಡ್ತಾ ಇದ್ದೀರಾ, ಹೇಗೆ ಬಂಡೆ ಹತ್ತಾ ಇದ್ದಾನೆ ಅಂತೇಳಿ ನೋಡಿ. ಹತ್ಬಿಟ್ಟು ಅಲ್ಲಿಂದ ಆಯ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಇನ್ನೊಬ್ಬ ಸ್ನೇಹಿತ, ನಾನೇನು ಕಡಿಮೆ ಇಲ್ಲ ಅಂತೇಳಿ ಅವರು ಸಹ ಬಂಡೆ ಹತ್ತಾ ಇದ್ದಾರೆ ನೋಡಿ. ಫುಲ್ಲು ಸೀರಿಯಸ್ ಆಗಿ ಹತ್ತಾ ಇದ್ದಾರೆ ಬಂಡೆ. ಸೊ ನಮ್ಮ ಕೋತಿರಾಜನ್ನ ಮೀಡಿಸುವಂತಹ ಕಲೆಗಾರರು ಇವರೆಲ್ಲ, ಇವ್ರನ್ನೆಲ್ಲ ಬೆಳ್ಕಕ್ಕೆ ತರಬೇಕು ಮುಂದೆ ನೋಡಿ. ಹತ್ಬಿಟ್ರು
ಸೊ ಈಗ ನೀವು ನೋಡ್ತಾ ಇರೋದು ಬಂಡೆಯ ಮೇಲಿಂದ ಬರ್ಡ್ ವ್ಯೂ. ಸೊ ಯಾವ ರೀತಿ ಕೆಳಗಡೆ ಕಾಣ್ತಾ ಇದೆ ಅಂತೇಳಿ ನೋಡ್ತಾ ಇದ್ದೀರಾ. ಸುತ್ತಮುತ್ತು ಹಚ್ಚ ಹಸುರಿನ ಮರಗಳು ನಮಗೆ ಕಾಣ್ತಾ ಇದೆ ನೋಡಿ. ಬಂಡೆಯ ಸುತ್ತ ನೋಡ್ತಾ ಇದ್ದೀರಾ ನೀವು, ಬಂಡೆಯ ಮೇಲೆ ಹತ್ತಿದ್ದೀವಿ. ಸೊ ಇಲ್ಲಿಂದ ಬರೋಂತಹ ನೀರಿಂದನೇ ಅಲ್ಲಿ ಫಾಲ್ಸ್ಗೆ ಹೋಗುವಂಥದ್ದು. ಸೊ ಇವರು ಮೇಲಿಂದ ಮತ್ತೆ ಕೆಳಗಿಳಿಯುವಂಥ ಸಾಹಸ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಫುಲ್ಲು ಜೋಶಾಗಿದ್ದಾರೆ. ಸೊ ನೋಡಿ ಇದೊಂದು ಬರ್ಡ್ ವ್ಯೂ ಹೇಗಿದೆ ಅಂತೇಳಿ. ಬಂಡೆಯ ತುತ್ತ ತುದಿಯಲ್ಲಿ ನಮಗೆ ಈ ರೀತಿ ಕಾಣಲು ಸಿಗುತ್ತೆ. ಅದ್ಭುತವಾದಂತಹ ಒಂದು ಜಾಗ ಇದು. ಸೊ ನೋಡಿ ಫಾಲ್ಸ್ಗೆ ಬರುವಂತಹ ನೀರು ಇಲ್ಲಿಂದ ಹೀಗೆ ಬರುತ್ತೆ. ಸೊ ಇಲ್ಲಿಂದ ಹೀಗೆ ಫಾಲ್ಸ್ಗೆ ಹೋಗುತ್ತೆ. ಸೊ ಇದರ ಮುಂದೆ ಏನಿದೆ ಅಂತ ಸಹ ನಾವು ಹೋಗಿ ನೋಡೋಣ. ಸೊ ನೀರು ಎಷ್ಟು ರಭಸವಾಗಿ ನಯನ ಮನೋಹರವಾಗಿ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ನೋಡಿ. ಹಳ್ಳ ಇದೆ, ಹಳ್ಳದಿಂದ ಹಾಗೆ ನೀರು ಹರ್ಕೊಬಂದು ಬಂಡೆಯ ಮೇಲಿಂದ ಬಂದು ಅಲ್ಲಿ ಫಾಲ್ಸ್ಗೆ ಹೋಗುತ್ತೆ. ಬನ್ನಿ ಹಾಗೆ ಮುಂದೆ ನಡ್ಕೊತಾ ಹೋಗೋಣ. ಸೊ ನಾವು ಇನ್ನೂ ದಾರಿಯಲ್ಲಿ ಏನೇ ಸಿಗುತ್ತೆ ನೋಡೋಣ. ಸೊ ನಾವು ಇನ್ನೂ ಮುಂದೆ ಹೋದರೆ ನೀರು ಈ ರೀತಿ ಬರ್ತಾ ಇದೆ. ಸೊ ಇದು ಬನ್ನೇರುಘಟ್ಟದಲ್ಲಿರುವಂಥ ಸುವರ್ಣಮುಖಿಯಿಂದ ಬರ್ತಾ ಇರುವಂತಹ ನೀರು. ಸೊ ನೋಡಿ ಇಲ್ಲಿ ಸ್ನಾನ ಮಾಡ್ತಿದ್ದಾರೆ. ಸೊ ಹಳ್ಳದಿಂದ ನೀರು ಹೇಗೆ ಬರ್ತಾ ಇದೆ ಅಂತೇಳಿ ಇಷ್ಟು ಪ್ರಶಾಂತವಾಗಿ ಬರ್ತಾ ಇದೆ ನೋಡಿ ನೀರು. ಇಲ್ಲಿಂದ ಬಂದು ಹಾಗೆ ಹಾಗೆ ಹೋಗಿ ಫಾಲ್ಸ್ಗೆ ಹೋಗುತ್ತೆ. ಸೊ ನಾವು ಇನ್ನೂ ಮುಂದೆ ಸಹ ಹೋಗ್ಬೋದು, ಹಾಗೇ ಹೋಗ್ತಾ ನೋಡ್ಕೊಂಡು ಹೋಗೋಣ ಬನ್ನಿ. ಇನ್ನೂ ಅದ್ಭುತವಾದಂಥ ದೃಶ್ಯಗಳನ್ನ ನಾವು ಸೆರೆ ಹಿಡಿಬೋದು, ನೀವು ಸಹ ನೋಡ್ಬೋದು. ಹಾಗೆ ಹೋಗೋಣ ಬನ್ನಿ. ಸೊ ಇಲ್ಲಿ ಪ್ರವಾಸಿಗಳು ಸಹ ತುಂಬ ಮುಂದೆ ಹೋಗ್ತಾರೆ. ಸೊ ಅಲ್ಲಲ್ಲಿ ಹಳ್ಳಗಳಂತಹ ಒಂದು ಮಾರ್ಪಾಡಾಗಿದೆ. ಅಲ್ಲಿ ಜನರು ಈಜಾಡೋವಂಥದ್ದು, ಅಲ್ಲಿ ಕುತ್ಕೊಂಡು ಸೆಲ್ಫಿಲಿ ಇಟ್ಕೊಳ್ಳೋವಂಥದ್ದು, ಮತ್ತು ಜೋಡಿ ಹಕ್ಕಿಗಳು ಸಹ ತುಂಬ ಕಣ್ಣಿಗೆ ಕಾಣ್ತವೆ. ಹಾಗೇ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಒಂದು ಹಳ್ಳ ಇದೆ ನೋಡಿ, ಇಲ್ಲೂ ಸಹ ಪ್ರವಾಸಿಗರು ಕೂತ್ಕೊಂಡಿದ್ದಾರೆ. ನಾವು ಹಾಗೆ ಮುಂದೆ ಹೋಗೋಣ ಬನ್ನಿ ಇವ್ರನ್ನ ಇಲ್ಲೇ ಬಿಟ್ಟು. ಸೊ ಇಲ್ಲಿ ನೋಡಿ ಜೋಡಿ ಹಕ್ಕಿಗಳು ನೀರಲ್ಲಿ ಇದ್ದಾವೆ. ಎಲ್ಲರೂ ನಮಗೆ ಈ ರೀತಿಯ ಜೋಡಿ ಹಕ್ಕಿಗಳು ಕಾಣ್ತವೆ, ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ನಾವು ಹಾಗೆ ಮುಂದೆ ಹೋಗೋಣ. ಸೊ ನೋಡಿ ಪ್ರಕೃತಿ ಎಷ್ಟು ಸಖತ್ತಾಗಿದೆ ಅಂತೇಳಿ, ಅದನ್ನು ಬಿಟ್ಟು ನಾವು ಮುಂದೆ ಹೋಗೋಣ. ಸೊ ಇಲ್ಲಿ ನೋಡಿ ದೊಡ್ಡ ಒಂದು ಹಳ್ಳ. ಸೊ ಈ ಹಳ್ಳದಲ್ಲಿ ಸುಮಾರು ಜನ ಈಜಾಡ್ತಿದ್ದಾರೆ. ಸೊ ಈ ಟಿ ಕೆ ಫಾಲ್ಸಲ್ಲಿ ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ಸು ಸಹ ಇದ್ದಾರೆ. ಅವ್ರನ್ನ ಒಂದು ಅಭಿಪ್ರಾಯ ಕೇಳೋಣ, ಈ ಟಿ ಕೆ ಫಾಲ್ಸ್ ಹೇಗಿದೆ, ಹೇಗೆ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ, ಒಂದು ಅನುಭವ ಕೇಳೋಣ ಇದ್ರ ಬಗ್ಗೆ ಬನ್ನಿ. ಹಾಯ್, ಹಲೋ ಗೆಳೆಯರೇ, ಹೇಗಿದ್ದೀರಾ? ಹಾಂ, ನಾನಂತೂ ಸೂಪರಾಗಿದ್ದೀನಿ. ನಾವು ಎಲ್ಲಿದ್ದೀವಿ ಗೊತ್ತಾ ಇವಾಗ ಹೇಳಿ ನೋಡೋಣ. ತೊಟ್ಟಿಕಲ್ ಫಾಲ್ಸಲ್ಲಿ ಇದ್ದೀವಿ ಇವಾಗ. ಎಲ್ಲಿ ಗೊತ್ತಾ? ನಮ್ಮ ಬನ್ನೇರುಘಟ್ಟ ಪಕ್ಕದಲ್ಲೇ. ಬನ್ನೇರುಘಟ್ಟದಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೂಪರಾಗಿದೆ. ಲೀವಲ್ಲಿ ಬಂದುಬಿಟ್ರೆ ಮಾತ್ರ ಅಂದರೆ ಮಾತ್ರ ಸಿಂಗಲ್ಲಾಗಿ ಬರಬೇಡಿ, ಬಾಯ್ ಫ್ರೆಂಡ್ಸ್ ಜೊತೆನೂ ಬರಬೇಡಿ, ಗರ್ಲ್ ಫ್ರೆಂಡ್ಸ್ ಜೊತೆ ಬನ್ನಿ ಗೆಳೆಯರೆ, ಸೂಪರಾಗಿರುತ್ತೆ. ನಾವೀಗ ಬ್ಯಾಚುಲರ್ಸ್ ಬಂದಿದ್ದೀವಿ, ಅಯ್ಯೋ ಬೋರ್ ಅನಿಸುತ್ತೆ. ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಗರ್ಲ್ ಫ್ರೆಂಡ್ಸ್ ಇದ್ದರೆ ಗರ್ಲ್ ಫ್ರೆಂಡ್ಸ್ ಕರ್ಕೊಂಡು ಬನ್ನಿ, ತುಂಬ ಮಜವಾಗಿರುತ್ತೆ. ನೀರೆಲ್ಲ ಹರಿತಾ ಇದೆ, ತುಂಬ ಟೂರಿಸ್ಟ್ ಪ್ಲೇಸ್, ಸಖತ್ತಾಗಿದೆ. ಬೇರೆ ಎಲ್ಲೋದ್ರೂ ಈ ಥರ ಕ್ಲೈಮೇಟ್ ವಾತಾವರಣ ಸಿಗೋದಿಲ್ಲ ನಿಮಗೆ, ಸಖತ್ತಾಗಿದೆ, ಎಂಜಾಯ್ ಮಾಡ್ಬೋದು. ನೋಡಿ, ಬನ್ನೇರುಘಟ್ಟದಿಂದ 5-6 ಕಿಲೋಮೀಟ್ರ್ ಆಗುತ್ತೆ, ತೊಟ್ಟಿಕಲ್ ಫಾಲ್ಸ್ ಅಂತ, ಫಸ್ಟ್ ಕ್ಲಾಸ್ ಆಗಿದೆ, ಬಂದು ನೋಡಿ. ಓಕೆನಾ ಗೆಳೆಯರೇ, ಇರ್ತೀನಿ, ಬಾಯ್. ಹಾಯ್ ಫ್ರೆಂಡ್ಸ್, ಬನ್ನೇರುಘಟ್ಟ ಪಕ್ಕದಲ್ಲಿರುವ ತೊಟ್ಟಿಕಲ್ ಫಾಲ್ಸ್ ಇದೆ, ಒಮ್ಮೆ ಎಲ್ಲರೂ ಫ್ರೆಂಡ್ಸ್ ಜೊತೆಗೆ ಬನ್ನಿ. ಇಲ್ಲಾಂದರೆ ಗಿಡ ಮರಗಳು ಎಲ್ಲ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಬೇಸಿಗೆ ಕಾಲದಲ್ಲಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನೀರಲ್ಲಿ ಈಜು ಮಾಡಿಕೊಂಡು ಹೋಗ್ಬೋದು. ಆದರೆ ದಯವಿಟ್ಟು ಯಾರೂ ಕಪಲ್ಸು ತಪ್ಪದೇ ಬನ್ನಿ, ಸಿಂಗಲ್ ಮಾತ್ರ ಯಾರೂ ಬರಬೇಡಿ ದಯವಿಟ್ಟು.
ಇಲ್ಲಿ ಎಂಜಾಯ್ಮೆಂಟು ಎಲ್ಲಿ ನೋಡಿದ್ರೆ ಏನೋ ಕಪಲ್ಸ್ ಗೊತ್ತಿರ್ತಾರೆ. ಸಿಂಗಲ್ಲು ತುಂಬ ಬೇಜಾರಾಗುತ್ತೆ, ಏನೋ ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ನೋಡಿದ್ರಲ್ಲ ಗೆಳೆಯರೇ, ತೊಟ್ಟಿಕಲ್ಲು ಫಾಲ್ಸ್. ಸೊ ನಮ್ಮ ಒಂದು ಗೆಳೆಯರ ಅಭಿಪ್ರಾಯನೂ ನೀವು ತಿಳ್ಕೊಂಡ್ರಿ. ಸೊ ನೀವು ನಕ್ಕಿರ್ಬೋದು, ಬಟ್ ಅವ್ರು ಹೇಳಿರೋದು ಇಲ್ಲಿ ಸತ್ಯ ಕೂಡ. ಸೊ ನೀವು ಫ್ರೀ ಇದ್ದಾಗ ಒಂದಿನ ಎಂಜಾಯ್ಮೆಂಟ್ಗೆ, ಒನ್ ಡೇ ಟ್ರಿಪ್ಗೆ ಇದು ಹೇಳಿ ಮಾಡಿಸಿದಂತಹ ಜಾಗ. ಪಕ್ಕದಲ್ಲೇ ಒಂದು ದೇವಸ್ಥಾನ ಸಹ ಇದೆ, ಭಕ್ತಿಪೂರ್ವಕ ಒಂದು ನಮಸ್ಕಾರ ಹಾಕ್ಕೊಳ್ಳಿ. ಸೊ ಈ ಜಾಗ ಬನ್ನೇರುಘಟ್ಟೆಯಿಂದ ಸುಮಾರು 8 ಕಿಲೋಮೀಟ್ರ್ ಆಗ್ಬೋದು. ಸೊ ಕಗ್ಲಿಪುರ ಅನ್ನೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಇದೆ. ಸೊ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.